ಇನ್ನೊಂದು ಸರ್ಪ್ರೈಸ್, BJP ಅಂಥ ಪಕ್ಷದಲ್ಲಿ ಇಂಥದ್ದು ಸಾಧ್ಯವಿಲ್ಲ ಅನ್ನೋ ಮಾತೇ ಇಲ್ಲ. ಅನೇಕ ಅಚ್ಚರಿಯ ಆಯ್ಕೆ, ಹುಬ್ಬೇರಿಸುವ ನಿರ್ಧಾರಗಳಿಂದ BJP ತಾನು ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡಿಕೊಂಡಿದೆ. ಹಿಂದೆ ರಾಜ್ಯ ವಿಧಾನ ಪರಿಷತ್ನ MLC ಸ್ಥಾನಕ್ಕೆ ಎಂಥೆಂಥ ಘಟಾನುಘಟಿ ನಾಯಕರೇ ಅರ್ಜಿ ಹಾಕಿ ನಿಂತಿದ್ರೂ ಭಾಜಪ ಮಣೆ ಹಾಕಿದ್ದು ತಳಮಟ್ಟದ ಕಾರ್ಯಕರ್ತ ಸಿದ್ದಿ ಜನಾಂಗದ ನಾಯಕ ಶಾಂತಾರಾಮ್ ಸಿದ್ದಿ ಅವರಿಗೆ. ಇದನ್ನು ಕನಸು ಮನಸ್ಸಲ್ಲೂ ಯಾರೂ ನಿರೀಕ್ಷಿಸಿರಲಿಲ್ಲ. ಅಂಥದ್ದೇ ಮತ್ತೊಬ್ಬ ಅಚ್ಚರಿ ಅಭ್ಯರ್ಥಿಯನ್ನು ಕಳೆದ ರಾಜ್ಯಸಭಾ ಚುನಾವಣೆ ವೇಳೆ ಘೋಷಿಸಿದ್ದ BJP ತನ್ನದೇ ಪಕ್ಷದ ರಾಜ್ಯ ನಾಯಕರೂ ಸೇರಿದಂತೆ ಎಲ್ಲರಿಗೂ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ನೀಡಿತ್ತು. ಅವತ್ತಿನ ರಾಜ್ಯಸಭಾ ಚುನಾವಣೆ ಸ್ಪರ್ಧೆಗೆ BJP ಆಯ್ಕೆ ಮಾಡಿದ್ದು ಗಡಿ ಜಿಲ್ಲೆ ಬೆಳಗಾವಿಯ ಸಾಮಾನ್ಯ ಕಾರ್ಯಕರ್ತ ಈರಣ್ಣ ಕಡಾಡಿ ಅವರನ್ನ. ಈಗ ಇನ್ನೊಮ್ಮೆ ಅನಿರೀಕ್ಷಿತ ನಡೆ ಭಾರತೀಯ ಜನತಾ ಪಾರ್ಟಿ ಎಂದು. ನಮ್ಮ ರಾಜ್ಯದಿಂದ ಈ ಸಲ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಬಹುದಾದ ಏಕೈಕ ಸ್ಥಾನ ಮತ್ತೆ ಉದ್ಯಮಿ ರಾಜೀವ್ ಚಂದ್ರಶೇಖರ್ ಅವರ ಪಾಲಾಗುತ್ತದೆ ಅಂತಲೇ ಎಲ್ಲರೂ ನಿರೀಕ್ಷಿಸಿದ್ರು. ಆಫ್ಟರ್ ಆಲ್, ಅವರ ಅವಧಿ ಮುಗಿದಿದ್ದರಿಂದಲೇ ತೆರವಾಗಿದ್ದ ಸ್ಥಾನ ಅದು. ಜೊತೆಗೆ ಕೇಂದ್ರ ಸಚಿವರಾಗಿಯೂ ಅವರು ಸದಾ ಸುದ್ದಿಯಲ್ಲಿದ್ದರು, ಮೋದಿ ಶಾ ಅವರ ಆತ್ಮೀಯ ಬಳಗದಲ್ಲಿದ್ದರು. ಹಾಗಾಗಿ ನಿರೀಕ್ಷೆ ಸಹಜವಾಗಿತ್ತು. ಬಟ್ ಈಗ ಆಗಿರೋದೇ ಬೇರೆ. ಮತ್ತೊಮ್ಮೆ ಅಚ್ಚರಿಯ ಅಭ್ಯರ್ಥಿಗೆ ರಾಜ್ಯಸಭಾ ಟಿಕೆಟ್ ಘೋಷಿಸಿದೆ BJP. ಅವರೇ ನಾರಾಯಣ ಸಾ ಕೃಷ್ಣ ಸಾ ಭಾಂಡ್ಗೆ. ಫೆಬ್ರವರಿ 27ರಂದು 15 ರಾಜ್ಯಗಳ 56 ಸ್ಥಾನಗಳಿಗೆ ಚುನಾವಣೆ ನಡೆಸಲು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತೀರ್ಮಾನಿಸಿದೆ. ಈ 56ರಲ್ಲಿ ಕರ್ನಾಟಕದ 4 ಸ್ಥಾನಗಳೂ ಇವೆ. ಈ 4 ಸ್ಥಾನಗಳನ್ನು ರಿಪ್ರೆಸೆಂಟ್ ಮಾಡ್ತಿದ್ದ 3 ಕೈ ಸದಸ್ಯರು ಹಾಗೂ ಒಬ್ಬ BJP ಸದಸ್ಯರ ಅವಧಿ ಶೀಘ್ರ ಮುಕ್ತಾಯವಾಗಲಿದೆ. ನಾರಾಯಣ ಸಾ ಕೃಷ್ಣ ಸಾ ಭಾಂಡ್ಗೆ ಮೂಲತಃ ಉತ್ತರ ಕರ್ನಾಟಕದ ಬಾಗಲಕೋಟೆಯವರು. 17ರ ಹರೆಯದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದ್ದ ಭಾಂಡ್ಗೆ ಕಳೆದ 40 ವರ್ಷಗಳಿಂದ RSSನ ನಿಷ್ಠ ಸ್ವಯಂ ಸೇವಕ. ಅಧಿಕಾರ ಹಿಡಿಯುತ್ತಿರೋದು ಇದೇ ಮೊದಲೇನಲ್ಲ, ಈ ಹಿಂದೆ MLC ಆಗಿದ್ದರು. 1973ರಲ್ಲಿ ಜನಸಂಘ ಸೇರಿದ ನಾರಾಯಣ ಸಾ ಬಾಗಲಕೋಟೆಯಲ್ಲಿ ಪಕ್ಷ ಸಂಘಟಿಸಿ ಸಮರ್ಥ ಸಂಘಟಕರೆನಿಸಿಕೊಂಡರು. 2ವೇ ವರ್ಷಗಳಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದಾಗ ಕಪ್ಪು ಬಾವುಟ ಪ್ರದರ್ಶಿಸಿ 18 ದಿನ ಜೈಲುವಾಸ ಅನುಭವಿಸಿದ್ರು. ಅಯೋಧ್ಯ ರಾಮ ಮಂದಿರ ನಿರ್ಮಾಣ, ಕಾಶ್ಮೀರದಲ್ಲಿ ನಡೆದ ತಿರಂಗಾ ಯಾತ್ರೆ, ಹುಬ್ಬಳ್ಳಿಯ ಈದ್ಗಾ ಮೈದಾನ ಹೋರಾಟ, VHPಯ ಅನೇಕ ರಾಷ್ಟ್ರ ನಿರ್ಮಾಣ ಕಾರ್ಯಗಳಲ್ಲಿ ನಾರಾಯಣ ಸಾ ಕೃಷ್ಣ ಸಾ ಭಾಂಡ್ಗೆ ಸದಾ ಸಕ್ರಿಯ. BJP ಹಿರಿಯ ನಾಯಕರಾಗಿದ್ದ ಜಗನ್ನಾಥರಾವ್ ಜೋಶಿ, ಬಾವುರಾವ್ ದೇಶಪಾಂಡೆ ಅವರ ಜೊತೆ ಕೆಲಸ ಮಾಡಿದ ಅನುಭವವೂ ಭಾಂಡ್ಗೆ ಅವರಿಗಿದೆ. ನ್ಯಾಚುರಲಿ ಪಕ್ಷ ರಾಜಕಾರಣದಿಂದ ದೂರವಿರುವುದು ಅವರಿಗೆ ಸಾಧ್ಯವಾಗಲಿಲ್ಲ. ಬಾಗಲಕೋಟೆ ಜಿಲ್ಲೆಯ ಮೊದಲ BJP ಕಾರ್ಯದರ್ಶಿ ಆದರು, ಆಮೇಲೆ 2004ರಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷರಾದರು. ಈಗ ರಾಜ್ಯಸಭೆ ಯೋಗ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಒಬ್ಬ ಲೋಕಸಭಾ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ದು ಎಲ್ಲ ಕಾರ್ಯಕರ್ತರಿಗೂ ಹೆಚ್ಚಿನ ಒಂದು ಖುಷಿಯಾಗಿದೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯ ಕಾರ್ಯಕರ್ತರನ್ನು ಕೆಲಸ ಮಾಡತಕ್ಕಂಥ, ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥ, ಅಚಲ ವಿಚಲ ಆಗಲಾರದಂತೆ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಇದರ ಶ್ರೇಯಸ್ಸು ಸಲ್ತದೆ. ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಸೌಭಾಗ್ಯ ಅಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವುದನ್ನು ನಾನು ನೋಡ್ತಾ ಇದ್ದೇನೆ. ಅಲ್ಲಿ ಇರ್ತಕ್ಕಂಥ ವಿವಾದದ ಕಟ್ಟಡವನ್ನು ಧ್ವಂಸ ಮಾಡುವ ಸಲುವಾಗಿಯೂ ಕೂಡ ನಾನು ಹೋಗಿದ್ದೇನೆ. ಹೀಗಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ರಾಜೀವ್ ಚಂದ್ರಶೇಖರ ಗತಿ ಏನು? ಕೆಲ ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ರಾಜೀವ್ ಚಂದ್ರಶೇಖರನ್ನು ಲೋಕ ಚುನಾವಣಾ ಕಣಕ್ಕಿಳಿಸೋಕೆ BJP ತಯಾರಿ ಮಾಡಿಕೊಂಡಿದೆ. ಅವರು ಕೇರಳದಿಂದ ಕಣಕ್ಕಿಳಿತಾರೆ ಅನ್ನೋ ಮಾತಿದೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲೇ ಕಣಕ್ಕಿಳಿದ್ರೂ ಆಶ್ಚರ್ಯವೇನಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಈ ರಾಜ್ಯಸಭಾ ಸ್ಥಾನಕ್ಕೆ ಮಾಜಿ ಸಚಿವ V.ಸೋಮಣ್ಣ ಮಾಡಿದ್ದ ಲಾಬಿ ಅಷ್ಟಿಷ್ಟಲ್ಲ. ದೆಹಲಿವರೆಗೂ ಹೋಗಿ ವರಿಷ್ಠರನ್ನೆಲ್ಲ ಭೇಟಿಯಾಗಿ ಬಂದಿದ್ರು. ಆದರೆ ಭಾಜಪ ಆನೆ ನಡೆದದ್ದೇ ದಾರಿ ಎಂಬಂತೆ ಯಾವುದಕ್ಕೂ ಜಗ್ಗದೆ, ಯಾರ ಒತ್ತಡಕ್ಕೂ ಮಣಿಯದೆ ಸಾಮಾನ್ಯ ಕಾರ್ಯಕರ್ತನನ್ನೇ ಮತ್ತೊಮ್ಮೆ ಮೇಲ್ಮನೆಗೆ ಕಳಿಸಲು ತಯಾರಿ ಮಾಡಿಕೊಂಡಿದೆ. ಆಫ್ಟರ್ ಆಲ್, BJPಯ ಟಾಪ್ 3 ನಾಯಕರ ಮೈಂಡಲ್ಲಿ ಏನು ನೋಡ್ತಿರುತ್ತೋ, ಅವರು ಯಾವಾಗ ಏನು ಜಾದು ಮಾಡ್ತಾರೋ ದೇವರಿಗೇ ಗೊತ್ತು. ಜನಕ್ಕೆ ಯಾವಾಗಲೂ ಇಂಥ ಆಯ್ಕೆಗಳೇ ಖುಷಿ ಕೊಡೋದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಪಕ್ಷದ ನಾಯಕರಿಗೆ ಸದ್ಯಕ್ಕೆ ಇಂಥ ಶಾಕ್ಗಳನ್ನು ಒಪ್ಪಿಕೊಳ್ಳದೆ ವಿಧಿ ಇಲ್ಲ. ಇದು BJPಗೆ ಮೋದಿ ಶಾ ಅನ್ನೋ ಡಬಲ್ ಇಂಜಿನ್ ಪರ್ವ.